ಓವರ್ ಆಲ್ ಕರ್ನಾಟಕಕ್ಕೆ ಯಾವೆಲ್ಲ ನಿರೀಕ್ಷೆಗಳಿದ್ದಾವೆ ಕರ್ನಾಟಕ ರಾಜ್ಯದ ಜನ ಏನು ನಿರೀಕ್ಷೆ ಇಟ್ಕೊಂಡಿದೆ ನೋಡ್ತಾ ಇದೀವಿ ನಾವು ಒಂದು ಭಾಗದಲ್ಲಿ ರಾಜ್ಯದ ನೀರಾವರಿ ಯೋಜನೆಗೆ ಹೆಚ್ಚು ಹಣ ಬಿಡುಗಡೆ ಮಾಡುವಂತಹ ಸಾಧ್ಯತೆ ಇದೆ ಸ್ತ್ರೀ ಶಕ್ತಿ ಸಂಘಗಳಿಗೆ ಹಣಕಾಸು ನೆರವು ಸಾಲು ಮನ್ನಾ ಆಗಬಹುದು ನೋಡಿ ಇಲ್ಲಿಗ ನೀರಾವರಿ ಯೋಜನೆಗಳು ಅದರಲ್ಲೂ ಮೇಕೆದಾಟು ಮಹದಾಯಿ ಎತ್ತಿನಹೊಳೆ ಯೋಜನೆ ಕೃಷ್ಣಾ ಮೇಲ್ದಂಡೆ ಭದ್ರಾ ಮೇಲ್ದಂಡೆ ಅವೆಲ್ಲದಕ್ಕೂ ಕೂಡ ಇನ್ನೂ ಹಣ ಬಿಡುಗಡೆ ಮಾಡಬೇಕು ಅದು ಎಲ್ಲೋ ಬ್ಯಾಲೆನ್ಸ್ ಇದೆ ಇನ್ನು ಸ್ತ್ರೀ ಶಕ್ತಿ ಸಂಘಗಳಿಗೆ ಹಣಕಾಸು ನೆರವು ಸಾಲಮನ್ನ ಕೊಡ್ಬೋದು ಅಂದರೆ ಓವರ್ ರಾಜ್ಯದ ಜನರ ನಿರೀಕ್ಷೆನ ನಾವು ನಿಮ್ಮ ಮುಂದೆ ಹೇಳ್ತಾ ಇದ್ದೀವಿ ಕೆಲವೊಂದಿಷ್ಟು ಸ್ತ್ರೀ ಸಂಘ ಶಕ್ತಿ ಸಂಘಗಳಿದಾವಲ್ಲ ಅವರು ಕೂಡ ಈಗಾಗಲೇ ತಮ್ಮದೇ ಆದಂಥ ಒಂದು ಬದುಕನ್ನು ಕಟ್ಕೊಳ್ತಾ ಇದ್ದಾರೆ ಅವ್ರಿಗೆ ಇನ್ನೂ ಹೆಚ್ಚಿನ ಅನುದಾನವನ್ನು ಕೊಡಬೋದು ರೈತರಿಗೆ ಕಡಿಮೆ ದರದಲ್ಲಿ ಬೆಳೆ ಸಾಲ ಘೋಷಣೆಯಾಗುವಂಥ ಸಾಧ್ಯತೆ ಇದೆ ನೋಡಿ ರೈತರದು ಸಾಲ ಬೆಳೆ ಸಾಲ ಏನಿದೆ ಅದಕ್ಕೂ ಕೂಡ ಹೆಚ್ಚಿನ ಪ್ರೋತ್ಸಾಹವನ್ನು ಕೊಡ್ಬೋದು ಅದರ ಜೊತೆಗೆ ಮೇಕೆದಾಟು ಯೋಜನೆಗೆ ಹಣ ಮೀಸಲಿಡುವಂತಹ ಸಾಧ್ಯತೆ ಇದೆ ಈಗೇನು ಕಾಂಗ್ರೆಸ್ನವರು ಮಾಡಿದ್ರಲ್ವಾ ಅದಕ್ಕೆ ಸೆಡ್ಡು ಹೊಡೆಯೋಕೆ ಇನ್ನು ಸರ್ಕಾರಿ ನೌಕರಿಗೆ ಏಳನೇ ಏತನ ಆಯೋಗ ಜಾರಿ ಮಾಡುತ್ತೆ ಮೂರನೇ ಹಂತದ ಮೆಟ್ರೋಗೆ ಅನುದಾನ ಬಿಡುಗಡೆ ಮಾಡುವಂಥ ಸಾಧ್ಯತೆಗಳಿದ್ದಾವೆ ಏಳನೇ ಏತನ ಆಯೋಗವನ್ನು ಜಾರಿ ಮಾಡಿ ಸರ್ಕಾರಿ ನೌಕರರನ್ನು ತಮ್ಮತ್ತ ಸೆಳೆಯುವುದು ಈಗ ಬೊಮ್ಮಾಯಿಯವರ ಪ್ಲ್ಯಾನ್ ಆಗಿದೆ ಹಾಗಾಗಿ ಮತ್ತೆ ಮೂರನೇ ಹಂತದ ಮೆಟ್ರೋಗೆ ಅನುದಾನ ನೀಡುವಂಥ ಸಾಧ್ಯತೆಗಳಿದ್ದಾವೆ ಅಂದರೆ ಈಗಾಗಲೇ ಮೆಟ್ರೋ ಕಾಮಗಾರಿ ಅಲ್ಲಲ್ಲಿ ಕಾಮಗಾರಿ ಸ್ಥಗಿತಗೊಂಡಿದೆ ಇನ್ನೂ ಅದನ್ನು ಕ್ಷಿಪ್ರ ತ್ವರಿತಗತಿಯಲ್ಲಿ ಮಾಡುವುದು ಜೊತೆಗೆ ಮೂರನೇ ಹಂತದ ಮೆಟ್ರೋ ಕಾಮಗಾರಿಗೆ ಚಾಲನೆ ಕೊಡೋದು ಅನುದಾನವನ್ನು ಮೀಸಲಿಡುವಂಥ ಸಾಧ್ಯತೆಗಳಿದ್ದಾವೆ ಟೋಟಲಿ ಕರ್ನಾಟಕಕ್ಕೆ ಯಾವ ರೀತಿಯಾದಂಥ ಬಂಪರ್ ಸಿಗ್ಬೋದು ಅನ್ನೋದನ್ನು ನಾವು ಗಮನಿಸ್ತಾ ಇದ್ದೀವಿ ಅದರಲ್ಲೂ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಈಗಾಗಲೇ ಸಾಕಷ್ಟು ನಿರೀಕ್ಷೆಗಳನ್ನು ಇಟ್ಕೊಂಡಿದ್ದಾರೆ ಅಲ್ಲಿರುವಂಥ ಕೆಲವೊಂದಿಷ್ಟು ಅಭಿವೃದ್ಧಿ ಕೆಲಸಗಳು ಆಗಬೇಕು ಅದರ ಜೊತೆಗೆ ಏಳನೇ ವೇತನ ಆಗಬೇಕು ಮಠ ಮಾನ್ಯಗಳಿಗೆ ಬಜೆಟ್ನಲ್ಲಿ ಹೆಚ್ಚಿನ ನೆರವು ಸಿಗುವಂಥ ಸಾಧ್ಯತೆಗಳಿದ್ದಾವೆ ಅದರಲ್ಲೂ ಬಿ ಜೆ ಪಿ ಶಾಸಕರು ಇರುವಂಥ ಜಿಲ್ಲೆಗಳಿಗೆ ಹೊಸ ಯೋಜನೆಗಳ ಮಹಾಪುರವೇ ಹರಿಬೋದು ಮಾನ್ಯಗಳಿಗೆ ಬಜೆಟ್ನಲ್ಲಿ ಹೆಚ್ಚಿನ ನೆರವು ಸಿಗ್ಬೋದು ಯಾಕಂದರೆ ಆಯಾ ಸಮುದಾಯದ ಮತಗಳನ್ನು ಸೆಳೆಯಲಿಕ್ಕೋಸ್ಕರ ಜೊತೆಗೆ ಆ ಸ್ವಾಮೀಜಿಗಳನ್ನು ತಮ್ಮ ಒಂದು ಏನು ತಮ್ಮ ಗಣನೆಗೆ ತೆಗೆದುಕೊಳ್ಳೋಕ್ಕೋಸ್ಕರ ಮುಜರಾಯಿ ದೇವಸ್ಥಾನಗಳ ಅಭಿವೃದ್ಧಿಗೆ ಹೊಸ ಕಾರ್ಯಕ್ರಮಗಳನ್ನು ಕೂಡ ಈಗ ಸರ್ಕಾರ ಹಮ್ಮಿಕೊಂಡಿದೆ ಅಂದರೆ ಮುಜರಾಯಿ ದೇವಸ್ಥಾನಗಳ ಅಭಿವೃದ್ಧಿಗೆ ಏನೆಲ್ಲ ಕಾರ್ಯಕ್ರಮಗಳ ಬೇಕೋ ಅದೆಲ್ಲವನ್ನು ಕೂಡ ಈಗ ಎಲ್ಲ ರೆಡಿ ಮಾಡಿದ್ದಾರೆ ಹಾಗಾಗಿ ವಿಶೇಷವಾಗಿ ಕರ್ನಾಟಕದಲ್ಲಿರುವಂತಹ ಹಿಂದೂ ದೇವಸ್ಥಾನಗಳನ್ನು ಅಭಿವೃದ್ಧಿ ಮಾಡುವಂಥ ವಿಶೇಷ ಕಾರ್ಯಕ್ರಮಗಳನ್ನು ಬೊಮ್ಮಾಯಿ ಬಜೆಟ್ನಲ್ಲಿ ಇವತ್ತು ಘೋಷಣೆ ಮಾಡುವಂಥ ಸಾಧ್ಯತೆಗಳಿದ್ದಾವೆ ಅಂದರೆ ಈಗಿರುವಂಥ ಅನುದಾನ ಏನಿದೆ ಅವರಿಗೆ ಪ್ರತಿ ವರ್ಷದ ಬಜೆಟ್ನಲ್ಲಿ ದೇವಸ್ಥಾನಗಳಿಗೆ ಮುಜರಾಯಿ ಇಲಾಖೆಗೆ ಇಂತಿಷ್ಟು ಹಣವನ್ನು ನಿರ್ಮಿಸಲಿಡ್ತಾರೆ ಈ ಬಾರಿ ಅದು ಹೆಚ್ಚಿಗೆ ಆಗುವಂಥ ಸಾಧ್ಯತೆಗಳಿದ್ದಾವೆ ಯಾಕಂತ ಹೇಳಿದ್ರೆ ಒಂದು ಸಮುದಾಯದ ಓಲೈಕೆ ಮಾಡುವಂಥ ನಿಟ್ಟಿನಲ್ಲಿ ಈ ರೀತಿಯಾದಂತಹ ಯೋಜನೆಯನ್ನು ಬೊಮ್ಮಾಯಿ ಹಾಕ್ಕೊಂಡಿದ್ದಾರೆ